ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಬೋಂಡಾ ಸೂಪ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಹೋಗಿ ನೋಡ್ಕೊಂಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೋಂಡಾ ಸೂಪ್ ಮಾಡ್ತಾ ಇದ್ದೀವಿ. ಉದ್ದಿನ ಬೇಳೆ ನನಗೆ ಹಾಕಿದ್ದೀನಿ, 2 ಗಂಟೆ ಕಾಲ ನೆಂದಿದೆ. ಇದು ಟೊಮೊಟೊ, ಇದು ಹೆಸರುಬೇಳೆ 200 ಗ್ರಾಮ್. ಸೂಪ್ ಮಾಡೋಕ್ಕೆ 200 ಗ್ರಾಮ್ ಹೆಸರುಬೇಳೆ ತಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಸಾಂಬಾರ್ ಸೊಪ್ಪು, ಶುಂಠಿ, ಸೊ ಕಾಳುಮೆಣಸು ಜಜ್ಜಿಟ್ಕೊಂಡಿದ್ದೀನಿ. ಜೀರಿಗೆ, ಕೊಬ್ಬರಿನ ಹೆಚ್ಚಿಟ್ಕೊಂಡಿರೋದು. ಇದು ನಾನು ಉದ್ದಿನ ಬೇಳೆನ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ತುಂಬ ತೆಳ್ಳಗಾದರೆ ತುಂಬ ಉಂಡೆ ಬೋಂಡ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಲೈಟಾಗಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ರುಬ್ಕೊಂಬಂದಿದ್ದೀನಿ. ಈ ರೀತಿ ಗಟ್ಟಿಯಾಗಿ ರುಬ್ಬೇಕು. ಈ ಥರ ಚೆನ್ನಾಗಿ ಬೋಂಡ ಸೂಪ್ ಮಾಡೋಕ್ಕೆ ಚೆನ್ನಾಗಿ ಉಂಡೆ ಬರುತ್ತೆ. ಇದು ಈಗ ಇಷ್ಟು ಸಣ್ಣಕ್ಕೆ ರುಬ್ಬೇಕು. ಈಗ ನಾನು ಇದನ್ನು ಪಾತ್ರೆಗೆ ಹಾಕೊತಾ ಇದ್ದೀನಿ. ನಾನು ತುಂಬ ಜಾಸ್ತಿನೇ ಮಾಡ್ತಾ ಇದ್ದೀನಿ, ಸ್ವಲ್ಪ ಮಕ್ಕಳಿದ್ದಾವೆ ತಿಂತಾರೆ ಇಷ್ಟಪಟ್ಟು ಅಂತ. ಈ ರೀತಿ ಬೀಟ್ ಮಾಡಬೇಕು. ಚೆನ್ನಾಗಿ ಅದು ನೀಟಾಗಿ ಬೀಟ್ ಮಾಡಿದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಬೀಟ್ ಮಾಡ್ತಾ ಇದ್ದೀನಿ. ಒಳಗೆ ಸಾಫ್ಟಾಗಿ ಮತ್ತೆ ಪಫಿ ಪಫಿ ಆಗಿ ಬರಬೇಕು ಅಂದರೆ ಒಂದೇ ಡೈರೆಕ್ಷನಲ್ಲಿ ನಾವು ಈ ಥರ ಬೀಟ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊತೀವೋ ಅದೇ ಥರ ಬೋಂಡ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಪ್ಲಫಿ ಪ್ಲಫಿ ಆಗಿ ಬರುತ್ತೆ. ಹೊರಗೆ ಕ್ರಿಸ್ಪಿ ಆಗಿ ಒಳಗೆ ಸಾಫ್ಟಾಗಿ ಬರುತ್ತೆ. ನಾನು ಇವತ್ತಿಗೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಇಟ್ಕೊಂಡಿರೋದು ಕಾಯಿ ಹಾಕ್ತಾ ಇದ್ದೀನಿ. ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ. ಕಾಳುಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ತುರಿದಿಟ್ಟಿರೋದು ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇದನ್ನೀಗ ನೀಟಾಗಿ ಮಿಕ್ಸ್ ಮಾಡಬೇಕು. ಮೆಣಸಿನಕಾಯಿ ಬೇಕಾದರೆ ಖಾರ ಬೇಕು ಅಂತ ಹಾಕ್ಕೋಬೋದು. ನಾನು ಮೆಣಸು ಎಲ್ಲ ಹಾಕಿರೋದ್ರಿಂದ ನಮ್ಮ ಮಕ್ಕಳುಗಳು ಖಾರ ತಿನ್ನೋಕ್ಕೆ ಇಷ್ಟಪಡಲ್ಲ ಜಾಸ್ತಿ. ಅದಕ್ಕೋಸ್ಕರ ನಾನು ಮೆಣಸಿನಕಾಯಿ ಹಾಕಿಲ್ಲ. ನಿಮಗೆ ಬೇಕು ಅಂದರೆ ಖಾರ ಹಾಕೋಬೋದು. ಇವಾಗ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು ಹೆಸರುಬೇಳೆಗೆ ದಾಲ್ ಮಾಡೋಕ್ಕೆ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ. ಇವಾಗ ಚೆನ್ನಾಗಿ ನೀನೆ ಕಲಸ್ಕೊಳ್ತಿದ್ದೀನಿ. ಇವಾಗ ನಾನು ಬಾಂಡೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಬೋಂಡ ಕರಲಿಕ್ಕೆ. ಎಣ್ಣೆ ಕಾಯ್ದಿದೆ, ನಾನಿವಾಗ ಬೋಂಡ ಹಾಕ್ತೀನಿ. ಯಾವ ರೀತಿ ಸೈಜಲ್ಲಿ ಬೇಕು ಆ ರೀತಿ ಬೋಂಡ ಮಾಡ್ಕೋಬೋದು. ನಾನು ನನಗೆ ಚಿಕ್ಕದಾಗಿ ಈ ಸೈಜೇ ಬೇಕು, ನಾನು ಈ ಥರ ಮಾಡ್ತಾಯಿದ್ದೀನಿ. ನೀಟಾಗಿ ಈ ರೀತಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನಿಧಾನವಾಗಿ ಈ ರೀತಿ ಬಿಡಬೇಕು. 2 ಕಡೆನ ನಾನು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಾಗಬೇಕು, ನಿಧಾನ ಉರಿ ಇಟ್ಕೊಂಡು ಬೇಯಿಸ್ಬೇಕು, ಯಾಕೆಂದರೆ ಒಳಗಡೆ ಬೇಯಲ್ಲ. ಈಗ ಇದಾಗಿದೆ, ನನಗೆ ತೆಗಿತಾ ಇದ್ದೀನಿ. ನಾನು ತೆಗಿತಾ ಇದ್ದೀನಿ. ಸೂಪ್ ಮಾಡೋಕ್ಕೆ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ 200 ಗ್ರಾಮ್. ಅದನ್ನು ಬೇಯಿಕ್ಕಿಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಜೀರಿಗೆ, ಒಂದು 4 ರಿಂದ 5 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹೆಚ್ಚಿನ ಶುಂಠಿ, ಒಂದೆರಡು ಟೊಮೊಟೊ. ನಾನು ಈಗ ಒಂದು 1/2 ಸ್ಪೂನು ಅಡುಗೆ ಅರಿಶಿನ ಹಾಕ್ತಾ ಇದ್ದೀನಿ. ನಾನು ಎಲ್ಲರೂ ಎಣ್ಣೆ ಹಾಕ್ತಾರೆ, ನಾನು ಸೂಪ್ ಚೆನ್ನಾಗಿರುತ್ತೆ ಅಂತ 1 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಹಾಕಬೇಕು, ಯಾಕೆ ಅಂದರೆ ಬೋಂಡಕ್ಕೂ ಸ್ವಲ್ಪ ಉಪ್ಪು ಹಾಕ್ತೀವಿ, ಸೂಪ್ಗೂ ಸ್ವಲ್ಪ ಉಪ್ಪು ಹಾಕ್ತೀವಿ. ಅದಕ್ಕೋಸ್ಕರ ನೋಡ್ಕೊಂಡು ನೀವು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಆದರೆ ತಿನ್ನೋಕ್ಕಾಗೋದಿಲ್ಲ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಇವಾಗ ನೀರು ಹಾಕ್ಬಿಟ್ಟು ಬೇಯಕ್ಕಿಡ್ತೀನಿ. 2 ವಿಸಿಲ್ ಹೊಡ್ಸ್ಕೋಬೇಕು, 1 ವಿಸಿಲ್ ಬೇಯಲ್ಲ, ಚೆನ್ನಾಗಿ ಮಸ್ಕೊಳಂಗೆ ಬೇಯಬೇಕದು.
ಈಗ ಚೆನ್ನಾಗಿ ಹೆಸರು ಬೇಳೆ ಬೆಂದಿದೆ, ಇದನ್ನ ನೀಟಾಗಿ ಬೀಟ್ ಮಾಡ್ಕೋಬೇಕು. ಬೇಳೆ ಸಿಗಬಾರ್ದು ಆ ರೀತಿ ನಾವು ಸೂಪಿಗೆ ನೀಟಾಗಿ ಇದನ್ನು ಬೀಟ್ ಮಾಡ್ಕೋಬೇಕು. ಇದೀಗ ಆಗಿದೆ, ನಾನಿವಾಗ ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ, ಒಂದೆರಡು ಸ್ಪೂನು ಎಣ್ಣೆ ಕಾಯ್ದಿದೆ. ಇವಾಗ ನಾನಿವಾಗ ಸಾಸಿವೆ ಹಾಕ್ತೀನಿ, ಸ್ವಲ್ಪ ಆವಾಗ ಸ್ವಲ್ಪ ಜೀರಿಗೆ ಹಾಕಿದೆ, ಈಗ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಕರಿಬೇವು, ಕೆಟ್ಟಿ ಹಿಂಗಾಗ್ತಾ ಇದೆ. ಇವಾಗ ನಾನು ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಈಗ ಸೂಪು ಗಟ್ಟಿ ಬೇಡ ಹೇಳಿರಲಿ, ಈಗ ಸ್ವಲ್ಪ ನಾನು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಉಪ್ಪು ಹಾಕಿದ್ದೀನಿ, ನೀವು ಟೇಸ್ಟ್ ನೋಡ್ಕೊಂಬಿಟ್ಟು ರುಚಿ ನೋಡ್ಕೊಂಡು ಉಪ್ಪು ಹಾಕಿದ್ದೀನಿ. ತುಂಬ ಉಪ್ಪು ಹಾಕ್ಬಿಡ್ತೀನಿ, ಸ್ವಲ್ಪ ನೋಡಿದ್ದೀನಿ ಸೂಪ್ನ ಸಪ್ಪೆ ಆಗಿದೆ. ಬೋಂಡ ಸೊಪ್ಪು ರೆಡಿಯಾಗಿದೆ. ಈಗ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾಳೆ ಯಾವ ರೀತಿ ಇದೆ ಅಂತ. ತುಂಬ ದಿನಗಳಿಂದ ಹೇಳ್ತಾ ಇದ್ಲು ಅಮ್ಮ ಬೋಂಡ ಸೊಪ್ಪು ಮಾಡಮ್ಮ ಬೋಂಡ ಸೊಪ್ಪು ಮಾಡಮ್ಮ ಅಂತ. ಇವತ್ತು ನಾನು ಮಾಡಿದ್ದೀನಿ ಸಂಜೆ ಸ್ನ್ಯಾಕ್ಸ್. ನನ್ನ ಹತ್ರ ಈಗ ಬೋಂಡ ಸೊಪ್ಪು ಮಾಡಿದ್ದಾರೆ ಅಮ್ಮ, ನಿಮಗೂ ಕೂಡ ರೆಸಿಪಿ ಮಾಡ್ಬೋದು ಅಂತ ಹೇಳೋದಕ್ಕೆ ಅಮ್ಮ ಮಾಡಿರೋದು. ಟೇಸ್ಟ್ ಮಾಡಿ ಹೇಳ್ತೀನಿ. ನನಗೆ ಕಡೂರಲ್ಲಿ ಉಡುಪಿ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ, ನಾನು ಅಲ್ಲಿ ಹೋದಾಗಂತೂ ತಪ್ಪದೆ ತಿಂದು ಬರ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ತುಂಬ ಬಿಸಿ ಇದೆ, ಹುಷಾರು ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನ ನಾನು ಮುಂದಿನ ವ್ಲಾಗ್ ಸಿಗ್ತೀನಿ, ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಅ ನೈಸ್ ಡೇ, ಬಾಯ್.